ಬಡ ಮಕ್ಕಳ ಶಿಕ್ಷಣಕ್ಕೆ ಬೆನ್ನು ತಟ್ಟಿದ ಶಿಕ್ಷಣ ಪ್ರೇಮಿ, ರಾಯಚೂರಿನಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ಸಲಕರಣೆ ನೀಡುವ ಇಂಜಿನಿಯರ್, ಟೇಕ್ ಫ್ರಮ್ ಹೋಮ್ ಯೋಜನೆಯಿಂದ ಮನೆ ಮಾತಾದ ಇಂಜಿನಿಯರ್. ಕೊರೋನಾ ಮಹಾಮಾರಿ ಲಗ್ಗೆ ಇಟ್ಟ ಬಳಿಕ ಅನೇಕ ಖಾಸಗಿ ಕಂಪನಿಗಳು ತಮ್ಮ ಉದ್ಯೋಗಿಗಳಿಗೆ ವರ್ಕ್ ಫ್ರಮ್ ಹೋಮ್ ಭಾಗ್ಯ ಕರುಣಿಸಿದ್ದನ್ನು ನೀವೆಲ್ಲ ಕೇಳಿದ್ದೀರಿ. ಹೀಗೆ ಕಂಪನಿಯ ನಿರ್ಧಾರದಿಂದ ಮನೆಯಲ್ಲೇ ಕೆಲಸ ಮಾಡಲೆಂದು ಊರಿಗೆ ಬಂದ ವ್ಯಕ್ತಿಯೋರ್ವರು ತಮ್ಮ ಊರಿನ ಬಡ ಮಕ್ಕಳಿಗಾಗಿ ಟೇಕ್ ಫ್ರಮ್ ಹೋಮ್ ಎಂಬ ವಿನೂತನ ಯೋಜನೆಯೊಂದನ್ನು ಆರಂಭಿಸಿದ್ದಾರೆ. ಇಲ್ಲಿ ಏನು ವಿಶೇಷತೆ ಅಂತಂದರೆ, ಒಂದು ಅಭಿಯಾನ ಪ್ರಾರಂಭಿಸಿದ್ವಿ ಕಳೆದ ತಿಂಗಳು. ನಿರಂತರವಾಗಿ ಕಳೆದ 3 ವಾರಗಳಿಂದ ನಡೀತಾ ಇದೆ, ಇನ್ನೂ ವರ್ಷ ಪೂರ್ತಿ ನಡೀಲಿ ಅಂತ ಆಶಯ ನಮ್ಮದು. ಅದೇನಪ್ಪ ಅಭಿಯಾನ ಅಂದರೆ, ಶ್ರೀ ರಾಘವೇಂದ್ರ ಅಕ್ಷರ ಯಜ್ಞ ಅಂತೇಳಿ. ಏನಿದು ರಾಘವೇಂದ್ರ ಅಕ್ಷರ ಯಜ್ಞ ಅಂದರೆ, ತಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಕರೋನಾ ಮಹಾಮಾರಿ ಇಡೀ ವಿಶ್ವವನ್ನೇ ನಲಗಿಸ್ತು. ಭಾಳಷ್ಟು ಜನ ನಾವು ನಮ್ಮ ಆತ್ಮೀಯರನ್ನ ಕಳ್ಕೊಂಡ್ವಿ, ಅವರು ಕೆಲವು ಮಕ್ಕಳು ತಮ್ಮ ಪೋಷಕರನ್ನ ಕಳ್ಕೊಂಡ್ರು, ಕೆಲವು ಪೋಷಕರು ಅವರವ್ರ ಉದ್ಯೋಗ ಕಳ್ಕೊಂಡ್ರು, ಆರ್ಥಿಕವಾಗಿ ಭಾಳಷ್ಟು ಸಂಕಷ್ಟದೊಳಗೆ ಸಿಲುಕ್ಯಾರ. ಅಂಥದ್ರೊಳಗೆ ಅವ್ರ ಸಂಸಾರ ನಡೆಸೋದೆ ಭಾಳಷ್ಟು ತೊಂದರೆ ಒಳಗಿದ್ದಾಗ ಅವರ ಮಕ್ಕಳ ಶಿಕ್ಷಣ ಅಂತ ಬಂದಾಗ ಅದು ದೊಡ್ಡ ಪ್ರಶ್ನೆ ಚಿಹ್ನೆ, ಅವ್ರಿಗೆ ಇನ್ನಷ್ಟು ಹೊರೆ ಆಗ್ತದೆ. ಹಾಗಾಗಿ ನನ್ನ ತಲೆಯೊಳಗೆ ಬಂದದ್ದು, ನಾವು ಈ ಮಕ್ಕಳ ಶಿಕ್ಷಣ ಅಂದರೆ ಕೊರೋನಾ ಮಕ್ಕಳ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು, ಅದಕ್ಕೆ ಏನಾದರೂ ನಾವು ಮಾಡ್ಬೋದಲ್ಲ ಅಂತ ಬಂದಾಗ ಈ ಒಂದು ಅಭಿಯಾನ ಪ್ರಾರಂಭಿಸಿದ್ವಿ. ಇಲ್ಲೇನಪ್ಪ ಅಂತಂದರೆ, ಮಕ್ಕಳ ಶಿಕ್ಷಣಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಂದರೆ ಬೇಸಿಕ್ ಸ್ಟಡಿ ಮಟೀರಿಯಲ್, ಅದು ನೋಟ್ ಪುಸ್ತಕಗಳು, ನೋಟ್ಬುಕ್ಸು, ಅಂದರೆ ಅದರಲ್ಲಿ 3-4 ಥರದ್ದು, ರೂಲ್ಡು, ಅನ್ರೂಲ್ಡು, ಸ್ಕ್ವೇರ್ ಮತ್ತು ಡಬಲ್ ರೂಲ್ಡ್, ಈ ಥರದ ಪುಸ್ತಕಗಳು, ಜೊತೆಗೆ ಪೆನ್ನು, ಪೆನ್ಸಿಲು, ಶಾರ್ಪ್ನರ್ಸು, ಎರೇಸರು, ಕ್ರಯಾನ್ಸು, ಪೇಪರ್ಸು, ಇದ್ರ ಜೊತೆಗೆ 8, 9, 10 ತರಗತಿ ಮಕ್ಕಳಿದ್ದಾಗ ಜಾಮೆಟ್ರಿ ಬಾಕ್ಸು, ಗ್ರಾಫ್ ಬುಕ್ಸು, ಈ ಥರದ ಪುಸ್ತಕಗಳನ್ನ ಇಲ್ಲಿ ತೆರೆದ ಪುಸ್ತಕಾಲಯ ಥರ ಮಾಡಿ ಇಟ್ಬಿಡೋದು. ತೆರೆದ ಪುಸ್ತಕಾಲಯ ಮಾಡೋ ಉದ್ದೇಶ ಏನಂದರೆ, ಭಾಳಷ್ಟು ಜನ ಸ್ವಾಭಿಮಾನಿಗಳಿರ್ತಾರೆ, ಬಂದು ಕೇಳಲಿಕ್ಕೆ ಅವ್ರಿಗೆ ಹಿಂಜರಿಕೆ ಆಗ್ಬೋದು. ತೆರೆದ ಪುಸ್ತಕಾಲಯ ಥರದ್ದು ಮಾಡಿದರೆ ಉಚಿತವಾಗಿ ಅವ್ರಿಗೆ ಏನು ಅವಶ್ಯಕತೆ ಇದೆಯೋ, ಏನು ಬೇಕು ಅನ್ನೋ ತಪ್ಪಾಗುತ್ತೆ, ಏನು ಅವಶ್ಯಕತೆ ಇದೆಯೋ ಅದನ್ನು ಬಂದು ಅವರು ತೊಗೊಂಡು ತಮ್ಮ ಶಿಕ್ಷಣ ಕುಂಠಿತ ಆಗದೆ ಇರಂಗೆ ನೋಡ್ಕೊಳ್ಳಿ ಅನ್ನೋದು ನಮ್ಮ ಒಂದು ಈ ಅಭಿಯಾನದ ಆಶಯ ಕೂಡ. ಇದಕ್ಕೆ ಇದನ್ನು ನಾನು ಪ್ರಾರಂಭಿಸಿದೆ. ನನ್ನ ಮಕ್ಕಳ ಶಿಕ್ಷಣಕ್ಕೆ ಎಷ್ಟು ಖರ್ಚಾಗುತ್ತೋ ಒಂದು ತಿಂಗಳಿಗೆ, ಅಷ್ಟನ್ನು ಸಾಮಗ್ರಿಗಳನ್ನ ನಾನು ತರ್ತಾ ಇದ್ದೀನಿ. ಇದ್ರ ಜೊತೆಗೆ ನನ್ನ ಇತ್ತೀಚೆಗೆ ನನ್ನ ಸಹೋದ್ಯೋಗಿಗಳು, ಸ್ನೇಹಿತರು, ಹಿತೈಷಿಗಳು ನನ್ನ ಕೈ ಜೋಡಿಸ್ತಾ ಇದ್ದಾರೆ. ಅವರು ಪುಸ್ತಕಗಳನ್ನ ಆರ್ಡರ್ ಮಾಡ್ತಿದ್ದಾರೆ, ಬರ್ತಾ ಇಲ್ಲಿ ಬರ್ಲಿಕ್ಕತ್ತವು. ಇದರಿಂದ ಏನಾಗ್ಲಿಕ್ಕತ್ತಂದರೆ, ನಾವು ಹೆಚ್ಚಿನ ಜನರಿಗೆ ತಲುಪ್ಲಿಕ್ಕತ್ತೀವಿ, ಭಾಳಷ್ಟು ಜನರಿಗೆ ಶಿಕ್ಷಣ ಇದರಿಂದ ಅನುಕೂಲ ಆಗಲಿ ಅನ್ನೋದೊಂದು ನಮ್ಮ ಆಶಯ. ನಮಸ್ಕಾರ.